ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪ್ರಸಾದ್. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿ ಅಂದರೆ ಆಯುರ್ವೇದದ 4ನೇ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಈ ಯುಗದಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ನಮಗೆ ಕೇಳಬರೋದು ಕನ್ನಡ ಉಳಿಸಿ, ಕನ್ನಡ ಉಳಿಸಿ. ಯಾಕೆ ಈ ಮನೋಭಾವ? 1000 ವರ್ಷಗಳ ಇತಿಹಾಸವಿರುವ ಭಾಷೆ, ಲಿಪಿಗಳ ರಾಣಿ ಎಂದು ಕರೆದುಕೊಳ್ಳುವಂತಹ ಲಿಪಿ, ವಿಶ್ವದಲ್ಲೇ 3ನೇ ಅತ್ಯಂತ ಪ್ರಾಚೀನ ಭಾಷೆ ಅಂತಲೂ ಹೇಳ್ಬೋದು, ಒಂದು ನಿರ್ದಿಷ್ಟ ವ್ಯಾಕರಣ, 8 ಜ್ಞಾನಪೀಠ ಪ್ರಶಸ್ತಿಗಳು, ಸರಸ್ವತಿ ಸಮ್ಮಾನ್ ಪಡೆದ ಕರ್ತೃಗಳು, ಸಾರಸ್ವತ ಲೋಕಕ್ಕೆ ಸಾರ್ವಭೌಮ ಎನ್ನುವಂತಹ ಕೃತಿಗಳೇ ಇರುವಂತಹ ಒಂದು ಕನ್ನಡ ಭಾಷೆ ನಮ್ಮದು. ಕನ್ನಡ ಅಂದರೆ ಕೇವಲ ಒಂದು ಭಾಷೆ ಅಲ್ಲ, ಅದು ಒಂದು ಭಾವನೆ ಕೂಡ. ಹರಿದು ಹಂಚಿ ಹೋಗಿದ್ದ ನಾಡು ಏಕೀಕರಣ ಆಗಿ 50 ವರ್ಷಗಳಾಯಿತು ಈ ಕಳೆದಂತಹ ನವೆಂಬರ್ಗೆ. ಆದರೂ ನಮ್ಮಲ್ಲಿ ಆ ಉಳಿಸಿ ಉಳಿಸಿ ಅನ್ನುವ ಮನೋಭಾವನೆಯೇ ಬೆಳಕೊಂಡು ಹೋಗ್ತಾ ಇದೆ. ಏನು ಇದಕ್ಕೆ ಕಾರಣ? ಹೆಚ್ಚಿದ ಔದಾರ್ಯವೋ, ಅಥವಾ ಅನ್ಯ ಭಾಷೆಯ ವ್ಯಾಮೋಹವೋ, ಅಥವಾ ಎಲ್ಲೋ ಒಂದು ಕಡೆ ಈ ಕಾಲಘಟ್ಟದಲ್ಲಿ ನಮಗೆ ಕಾಣಿಸುವಂತಹ ಮರ್ಯಾದೆ ಪ್ರಶ್ನೆ ಕೂಡ ಅನಿಸುತ್ತೆ. ಅಥವಾ ಎಲ್ಲಿ ನಾನು ಕನ್ನಡ ಮಾತಾಡಿದ್ರೆ ನನ್ನನ್ನು ಜನ ಒಂದು ಕೆಳಗಿನ ಮಟ್ಟದಲ್ಲಿ ನೋಡ್ತಾರೆ ಎನ್ನುವ ಭಾವನೆ, ಅಂತಹ ಭಾವನೆ ಹರಿದು ಹಂಚಿ 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 ಪ್ರತಿಯೊಬ್ಬರಿಗೂ ಆಗಿ ನಮಗೀಗ ಕನ್ನಡನ ಉಳಿಸಿ ಅನ್ನುವಂತಹದ್ದು ಒಂದು ಸಮಯ ಬಂದಿದೆ ಅಂತ ನಾವು ಅನ್ಕೋಬೋದು ಅನ್ನೋದು ನನ್ನ ಭಾವನೆ. ಕನ್ನಡ ಅಂದರೆ ಅದು ಕೇವಲ ಒಂದು ಭಾಷೆ ಅಲ್ಲ, ಅದರಲ್ಲಿ ಇತಿಹಾಸ ಇದೆ, ಕಲೆ, ಪರಂಪರೆ, ಸಂಗೀತ, ಸಾಹಿತ್ಯ, ನಾಟ್ಯ, ವೈವಿಧ್ಯತೆ, ವಿವಿಧತೆಯಲ್ಲಿ ಏಕತೆಗೆ ಏನಾದರೊಂದು ಖಂಡಿತವಾದ ನಿರ್ದಿಷ್ಟವಾದ ಉದಾಹರಣೆ ಏನಾದರೂ ಹೇಳ್ಬೋದಂದರೆ ಅದನ್ನು ನಾವು ಕನ್ನಡ ಭಾಷೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಇನ್ನು ಕನ್ನಡ ಉಳಿಸಿ ಅನ್ನುವ ಮನೋಭಾವನೆ ನಮ್ಮಲ್ಲಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರವಾಗಿ ಹೇಳಬೇಕು ಅಂದರೆ, ನಮಗೆ ಒಂದು ನಿರ್ದಿಷ್ಟವಾಗಿ ನಮಗೆ ಒಂದು ಗುರುತನ್ನು ನೀಡಿರೋದು ಕನ್ನಡ. ನಾವು ಯಾರು ಕನ್ನಡಕ್ಕೆ, ಕನ್ನಡವನ್ನು ಉಳಿಸಿ ಅಂತ ಹೇಳೋಕ್ಕೆ? ನನ್ನ ಅಸ್ತಿತ್ವ ಇರುವುದು ಕರ್ನಾಟಕದಲ್ಲಿ, ನಾನು ಬೆಳೀತಾ ಇರೋದು ಕರ್ನಾಟಕದಿಂದ, ಹಾಗೆ ನಾವಿರೋದು ಕರ್ನಾಟಕದಲ್ಲಿ, ನಮಗೆ ಒಂದು ಗುರುತನ್ನು ನೀಡಿರುವಂಥದ್ದು ಕನ್ನಡ. ಅಂತಹದ್ದನ್ನು, ಕನ್ನಡನ ಉಳಿಸೋಕ್ಕೆ ನಾವು ಯಾರು? ಸಾರ್ವಭೌಮತೆಯಲ್ಲಿ ಅತ್ಯಂತ ಸಾರ್ವಭೌಮ ಕನ್ನಡ. ಎಲ್ಲಿವರೆಗೂ ತಾಯಿ ಚಾಮುಂಡೇಶ್ವರಿ ಅಥವಾ ತಾಯಿ ಭುವನೇಶ್ವರಿ ಕನ್ನಡವನ್ನು ಕಾಯ್ತಾಳೋ, ಕರ್ನಾಟಕವನ್ನು ಕಾಯ್ತಾಳೋ, ಅಲ್ಲಿವರೆಗೂ ನಾವು ಕನ್ನಡವನ್ನು ಉಳಿಸಿ ಅನ್ನುವ ಭಾವನೆ ಬರಲೇಬಾರದು. ಕನ್ನಡವನ್ನು ಉಳಿಸಿ ಅನ್ನುವ ಬದಲು ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಮೆರೆಸೋಣ. ಉಸಿರಾಗಲಿ ಕನ್ನಡ, ಹಸಿರಾಗಲಿ ಕನ್ನಡ. ಕೊನೆಯದಾಗಿ ನನ್ನ ಭಾವನೆ ಹೇಳುವುದಾದರೆ, ನನ್ನ ತಾಯಿ ನನಗೆಷ್ಟು ಹೆಚ್ಚೋ ಅದೇ ತರಹ ನನ್ನ ಮಾತೃಭಾಷೆ ಕೂಡ. ನನ್ನ ತಾಯ್ನಾಡ ಭಾಷೆ ನನ್ನ ತಾಯಿ ಸಮಾನ. ಜೈ ಕರ್ನಾಟಕ ಮಾತೆ.